ಡಿಕೆ ಶಿವಕುಮಾರನ್ನ ಇಡಿ ತನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ವ್ಯಾಪಕವಾದಂತಹ ಪ್ರತಿಭಟನೆ ಎಲ್ಲೆಡೆ ಕೂಡ ಕಾವು ಪಡೆದುಕೊಂಡಿತ್ತು. ಇನ್ನು ಮಗದೊಂದು ಬ್ರೇಕಿಂಗ್ ನ್ಯೂಸ್, ನನ್ನ ವಿರುದ್ಧ ರಾಜಕೀಯ ಪಿತೂರಿಯನ್ನು ನಡೆಸಲಾಗ್ತಾ ಇದೆ. ಕೋರ್ಟ್ ಹೊರಗೆ ಡಿಕೆಶಿ ಮಾತನಾಡಿದ್ದಾರೆ ಈ ಪಿತೂರಿಯ ವಿಚಾರವಾಗಿ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ನಡೆಸಲಾಗ್ತಾ ಇದೆ, ಬೇಕು ಅಂತಲೇ ಹಣಿಯುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕೋರ್ಟ್ ಹೊರಗೆ ಡಿಕೆಶಿ ಈ ಮಾತನ್ನ ಆಡಿದ್ದಾರೆ. ಅವರು ಇಡೀ ಕಚೇರಿಯಲ್ಲಿ ಇಡಿ ಅಧಿಕಾರಿಗಳು ಅವ್ರನ್ನ ಅರೆಸ್ಟ್ ಮಾಡಿ ಹೊರಕ್ಕೆ ಕರ್ಕೊಂಡ್ಬರೋ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಮಾತುಗಳನ್ನ ಆಡಿದ್ರು. ಈಗ ಕೋರ್ಟ್ ಹಾಲ್ನಲ್ಲೂ ಕೂಡ ಅದನ್ನೇ ಮಾತಾಡ್ತಿದ್ದಾರೆ. Political vendetta has become more stronger than the law in this country. Political vendetta has become more stronger than the law in this country. Political vendetta has become more stronger than the law in this country. Political vendetta has become more stronger than the law in this country. Political vendetta has become more stronger than the law in this country. Political vendetta has become more stronger than the law. ಓಕೆ, ಪೊಲಿಟಿಕಲ್ ರಾಜಕಾರಣ ಅತಿ ಹೆಚ್ಚು ಪ್ರಭಾವವನ್ನ ಬೀರ್ತಾ ಇದೆ ಈ ಸಮಾಜದಲ್ಲಿ ಅನ್ನುವಂತಹ ಮಾತನ್ನ ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಹಾಲ್ನಲ್ಲಿ ಆಡಿದ್ದಾರೆ. ಅವರು ಮಾನಸಿಕವಾಗಿ ಜರ್ಜರಿತರಾದಂತೆ ಕಾಣಿಸ್ತಾ ಇದ್ದು ಆ ರೀತಿಯಾದಂತಹ ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ರಾಜಕೀಯ ಒತ್ತಡವನ್ನ ಏರಲಾಗ್ತಾ ಇದೆ, ಈ ಒತ್ತಡದಿಂದ ನಾನು ಹೆದರುವಂತಹ ವ್ಯಕ್ತಿನೇ ಅಲ್ಲ ಅಂತಲೂ ಕೂಡ ಈ ಹಿಂದೆಲ್ಲ ಗುಡುಗಿದ್ರು ಡಿ ಕೆ ಶಿವಕುಮಾರ್.